ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ಕೊಟ್ಟಂತ ಅದ್ದೂರಿ ಸ್ವಾಗತ ಆ ಜೈಕಾರ ಬಿಜೆಪಿಯ ಧ್ವಜಗಳು ಅದರ ಜೊತೆಗೆ ಅವರು ಮಾಡುತ್ತಾ ಇರುವಂತ ಸಮರ್ಥನೆ ಇದರ ಬಗ್ಗೆ ರಾಜ್ಯದ ಜನ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇರೋದನ್ನು ಗಮನಿಸಿದ್ರೆ ಪ್ರಮುಖವಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಿಸಿದಂತೆ 5-6 ಕೋಟಿ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಾನು ಅಡಿಕೆ ಬೆಳೆಗಾರರಿ ನಾವು ಮನೆಯಲ್ಲಿ ಇಟ್ಕೋತೀವಿ ನಮ್ಮ ತಾಲೂಕಲ್ಲೆಲ್ಲ ಹಾಗೇನೆ 5-6 ಕೋಟಿ ಮನೆಯಲ್ಲಿ ಇಟ್ಕೋತಾರೆ ಅಡಿಕೆ ಬೆಳೆಗಾರರು ಅಂತ ಅವರು ಒಂದು ಕಡೆ ಹೇಳ್ತಾರೆ ಈಗ ಮೋಹನ್ ಅನ್ನೋರು ದಾವಣಗೆರೆಯಿಂದ ಫೋನ್ ಸಂಪರ್ಕದಲ್ಲಿ ಮೋಹನ್ ಅವರೇ ನಮಸ್ಕಾರ ಲೋಕಾಯುಕ್ತ ಅವರು ಈಗ ಬೇಲ್ ಕೊಡಂಗ್ ಮಾಡಿರೋದು ಲೋಕಾಯುಕ್ತ ಅವ್ರೇ ಲೋಕಾಯುಕ್ತ ಅವರು ಕರೆಕ್ಟ್ ಆಗಿ ಕೇಸ್ ನ ರಿಜಿಸ್ಟರ್ ಮಾಡಿದ್ರೆ ಅಥವಾ ಅವರು ಕರೆಕ್ಟ್ ಸೆಕ್ಷನ್ಸ್ ಹಾಕಿದ್ರೆ ಇವರೆಲ್ಲ ಯಾವ ತರ ಈಸಿಯಾಗಿ ಹೊರಗಡೆ ಬರೋದಕ್ಕೆ ಆಗುತ್ತೆ ಎಕ್ಸಾಕ್ಟ್ಲಿ ಬಹಳ ವ್ಯಾಲಿಡ್ ಪ್ರಶ್ನೆ ಅಂತ ಕೇಳಿದ್ರಿ ನೀವು ಹೌದಾ ಸರ್ ನೀವು ಆಗ್ಲೇ ಇಲ್ಲ ಈ ತರದನ್ನೆಲ್ಲ ನೋಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಕರೆ ಮಾಡಿದ್ನ ಈಗ ನಮ್ಮ ಸರ್ಕಾರದವರು ಲೋಕಾಯುಕ್ತರನ್ನೇ ಅಲ್ವಾ ಇವ್ರನ್ನೆಲ್ಲ ಫ್ರೀ ಆಗಿ ತೋರಿಸ್ಬಿಡ್ತಾ ಇರೋದು ಅವರೇ ಒಂದು ಕರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡ್ತಾ ಇದಾರೆ ಯಾರಿಗೂ ಆಯ್ತಾ ಏನೋ ಆದ್ರೆ ಈ ತರ ಆಗುತ್ತೆ ಅಂತ ಲೋಕಾಯುಕ್ತರು ಕರೆಕ್ಟ್ ಆಗಿ ಬಿಜಿ ಮಾಡಿದ್ರೆ ಇವರೆಲ್ಲ ಯಾವ ತರ ಈಸಿಯಾಗಿ ಹೊರಗಡೆ ತಿರುಗಾಡಕ್ಕಾಗುತ್ತೆ ಅಂತ ನನ್ನ ಕ್ವಶನ್ ಸರ್ ಅಷ್ಟೇ ಓಕೆ ಥ್ಯಾಂಕ್ ಯು ಮೋಹನ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಇಲ್ಲಿ ಎರಡು ಈಗ ಮತ್ತೊಬ್ಬರು ಫೋನ್ ಸಂಪರ್ಕದಲ್ಲಿದ್ದಾರೆ ಸಾಗರ್ ಬೆಳಗಾವಿಯಿಂದ ಸಾಗರ್ ಅವರೇ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ಮಾತಾಡಿ ಸರ್ ನಮ್ಮ ರಾಜ್ಯದ ಸಮಸ್ಯೆ ಏನಂದ್ರ ಸರ್ ಈ ಸಂವಿಧಾನಬದ್ಧ ಸಂಸ್ಥೆಗಳಾದ ಲೋಕಾಯುಕ್ತ ನ್ಯಾಯಾಂಗ ವ್ಯವಸ್ಥೆಗಳನ್ನಾಗಿ ಇದೆಲ್ಲ ಇರಲ್ಲ ಸರ್ ಇದನ್ನ ರಾಜಕೀಯ ಪಕ್ಷಗಳು ಇಷ್ಟೊಂದು ದುರುಪಯೋಗ ಮಾಡ್ಕೋತಾವೆ ಅಂದ್ರೆ ಕಾರಣ ನಾವೇ ಸರ್ ಹೆಂಗಂದ್ರೆ ನಾವು ಇವ್ರಿಗೆ ಇಷ್ಟೊಂದು ಬೆಳೆಸಿಬಿಟ್ಟಿದೀವಿ ಇವರು ಯಾರು ಈಗ ಇವರು ಮನಸೋದೆ ಕಷ್ಟ ಆಗಿಬಿಟ್ಟಿದೆ ಇವ್ರಿಂದ ದುಡ್ಡಿಂದಾನು ಮದ ಬಂದಿದೆ ಇವ್ರಿಗೆ ಈಗ ಒಬ್ಬ ಬಡ ಮಕ್ಕಳು ರೈತ ದುಡಿಬೇಕಾದ್ರೆ ರಾತ್ರಿ ಪಷ್ಟು ಕಷ್ಟಪಟ್ಟು ದುಡಿತಾನೆ ಒಂದು ಹೊತ್ತು ಊಟಿಸುವ ಕಷ್ಟಪಡ್ತಾ ಇದ್ದಾನೆ ಆದ್ರೆ ಇವ್ರು ಯಾರಿಗೂ ಅದಕ್ಕೆ ಲೆಕ್ಕ ಇಲ್ಲ ಇವ್ರಿಗೆ ಇವ್ರಿಗೆ ಕೇವಲ ಇವ್ರದ ರಾಜಕೀಯ ಪಕ್ಷಗಳಾಗಲಿ ತಾವು ಬೆಳೆಯೋದು ತಮ್ಮ ಸಂಬಂಧಪಟ್ಟವರನ್ನ ಬೆಳೆಸೋದು ಇದೇ ಆಗಿದೆ ಓಕೆ ಥ್ಯಾಂಕ್ ಯು ಸಾಗರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಈಗ ನಮ್ಮ ಜೊತೆಗೆ ಮಾತನಾಡ್ತಾರೆ ವೆಂಕಟೇಶ್ ಹೆಗಡೆ ತೀರ್ಥಹಳ್ಳಿಯಿಂದ ಹೆಗಡೆ ಅವರೇ ನಮಸ್ತೆ ಸರ್ ನಮಸ್ತೆ ಇಲ್ಲಿ ನೀವು ಅಡಿಕೆ ಬೆಳೆಗಾರ ಜಿಲ್ಲೆಯಿಂದಲೇ ಫೋನ್ ಮಾಡಿದ್ರೆ 5-6 ಕೋಟಿ ಇಟ್ಕೊಳ್ತಾರಂತಲ್ವ ನಿಮ್ ಕಡೆ ಎಲ್ಲ ಹಂಗೆ ಇದೆಯಾ ಅದನ್ನ ಕೇಳಿನೇ ನಮ್ಗೊಂದ್ ತರ ಅನ್ಸ್ಬಿಡ್ತಾರೆ ಯಾಕೆಂದ್ರೆ ಒಂದೊಂದ್ ದಿನ 60 ರೂಪಾಯಿ ಇರಲ್ಲ ಸರ್ 5-6 ಕೋಟಿ ಅಲ್ಲ ಆಮೇಲೆ ಅಷ್ಟು ಮೊತ್ತದ ಕ್ಯಾಶ್ ಅನ್ನ ಇವರು ಮನೇಲಿ ಇರ್ತಕ್ಕಂತ ಪರಿಸ್ಥಿತಿಲಿ ಇವತ್ ಯಾರು ಇಲ್ಲ ಸರ್ ಇವತ್ತಿನ ವ್ಯವಸ್ಥೆಗಳನ್ನೆಲ್ಲ ನೋಡಿದ್ರೆ ಅದು ಎಲ್ಲರೂ ಶೇಫ್ ಆಗಿ ಎಲ್ಲರೂ ಲಾಕರ್ ಅಥವಾ ಬ್ಯಾಂಕು ಹಣಕಾಸು ಅಲ್ಲಿ ಇಡ್ತಾರೆ ಇವರು ಮಾಡಿರೋ ಕೆಲಸ ಹೇಗಿದೆ ಅಂದ್ರೆ ಸಂವಿಧಾನವನ್ನ ಮತ್ತೆ ACP ಅನ್ನ ಇದು ಲೋಕಾಯುಕ್ತವನ್ನು ಅಣುಕಿಸುವಂತ ಒಂದು ಕ್ರಮ ಆಗ್ತಾ ಇದೆ ಈಗ ಅಲ್ಲಿ ನಡೀತಿರುವಂತ ಮೆರವಣಿಗೆ ಯಾಕೆ ಅಂತಂದ್ರೆ ಇವತ್ತು ಲೋಕಾಯುಕ್ತ ಅವ್ರನ್ನ ರೈಡ್ ಮಾಡಿ ಎಲ್ಲದೂ ಮಾಡಿ ಅವರು ಇವತ್ತೇನೋ ಒಂದು ನಿರೀಕ್ಷಣಾ ಜಾಮೀನ್ ಅಂತ ತಗೊಂಡು ಹೊರಗಡೆ ಬಂದ ನಂತರ ಅವ್ರನ್ನ ಈ ತರ ಮೆರವಣಿಗೆ ಮಾಡೋದನ್ನ ಆ ಲೋಕಾಯುಕ್ತ ಅಧಿಕಾರಿಗಳು ನೋಡಿದ್ರೆ ಅವರು ಇದ್ರ ತನಿಖೆಯಿಂದ ಹಿಂಸರಿತಕ್ಕಂಥ ಪ್ರಸಂಗಗಳು ಕೂಡ ಇದೆ ಯಾಕೆಂದ್ರೆ ಇವರಿಗೆ ರಾಜಕೀಯ ಬೆಂಬಲ ಇದೆ ಆಮೇಲೆ ಅವರು ಲೋಕಾಯುಕ್ತ ಈಗ ಅನ್ಕೋಬಹುದು ನಾವು ಇವ್ರನ್ನ ಬೇಲ್ ಸಿಗದೆ ಇರೋಂಗೆ ಕೇಸ್ ಹಾಕ್ಬೇಕಿತ್ತು ಅಂತ ಅವ್ರು ಅನ್ಕೋಬಹುದು ಅವರು ತಪ್ಪು ಮಾಡಿದ್ದಾರೆ.